ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ಸ್ ಪಡ್ಕೊಳ್ಳಿ. ನೀವು ಮಿಮಿಕ್ರಿ ಮಾಡ್ತಾ ಇದ್ರಿ ಮೊದಲು, ಅಂತೆ ಇವಾಗ ಬರಲ್ಲ. ಆ ಲೋಕೇಶ್ ಸರ್ದ ಧ್ವನಿಯನ್ನ ಮಿಮಿಕ್ರಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅಂತ ಮಿಮಿಕ್ರಿ ಕಲಾವಿದರುಗಳು ಇವತ್ತು ಹೇಳ್ತಾರೆ. ಅದೇನು ಆ ವಿಶಿಷ್ಟವಾದ ಧ್ವನಿ? ನೀವೇನಾದ್ರು ಮಿಮಿಕ್ರಿ ಮಾಡಬಹುದು? ಕಷ್ಟ ಆಗುತ್ತಾ? ಜಗ್ಗೇಶ್ ಅವರು ಬೆಸ್ಟ್ ಅಂದ್ರೆ ಜಗ್ಗೇಶ್ ಅವರು. ಹೌದಾ? ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರಪ್ಪ ಅವರು. ವಿಶಿಷ್ಟವಾದ ಧ್ವನಿ. ನಾನು ಇವಾಗ ಎಷ್ಟು ಸುಮಾರು ಜನ ನೋಡಿದೀವಲ್ಲ ಎಷ್ಟು ಜನ, ಬಟ್ ಅವರು ಎಲ್ಲ ಪಾತ್ರಗಳು, ಇವಾಗ ಬಾಲಣ್ಣ ಆಗ್ಬೋದು, ಅಣ್ಣ ಅವ್ರದ್ದಾಗಿರ್ಬೋದು, ನರಸಿಂಹರಾಜ್ ಅವ್ರದ್ದಾಗಿರ್ಬೋದು, ಬಟ್ ಲೋಕೇಶ್ ಅವ್ರದ್ದು, ಲೋಕೇಶ್ ಅವ್ರು ತುಂಬ ಕಷ್ಟ ಆಗ್ತಾರೆ, ಬಟ್ ಅದನ್ನೆಲ್ಲ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರಪ್ಪ. ನಿಜಕ್ಕೂ ಜಗ್ಗೇಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ದು ಕೆ ವಿ ರಾಜು ಅವರ ಡೈರೆಕ್ಷನಲ್ಲಿ ಬೊಂಬಾಟ್ ಹುಡುಗ ಅಂತ ಒಂದು, ಬೊಂಬಾಟ್ ಹುಡುಗ. ಮತ್ತು ಇವ್ರದ್ದೇ ಸುಮಾರು ಫಿಲಮ್ ಮಾಡಿದ್ದೀನಿ ನಾನು ಜಗ್ಗೇಶ್ ಅವ್ರದ್ದೇ. ಅಯ್ಯೋ ಅದು ತುಂಬ ಚೆನ್ನಾಗಿರುತ್ತೆ. ನಗ್ತಾ ನಗ್ತಾ ಅವರು ಅಷ್ಟೇ ಯಾವಾಗಲೂ ನಗಿಸ್ತಾ ಇರ್ತಾರಪ್ಪ ಅವರು. ನನಗಂತಾರೆ ಅವರು, ಇವ್ರು ನಿಮ್ಮ ನಗುಗೆ ಬಿದ್ದುಬಿಟ್ರ ಲೋಕೇಶ್ ಅವರು ಅಂತ ಹೇಳ್ತಾರೆ. ಅವರು ತುಂಬ ಚೆನ್ನಾಗಿರುತ್ತೆ. ಅವರು ಎಲ್ಲ ಎಲ್ಲ ಹುಡುಗರು ಅಷ್ಟೇ ನನಗೆ ತುಂಬ ಇಷ್ಟ. ವಸಂತ್ ಅಂದರೆ ಕುಮಾರ್ ಬಂಗಾರಪ್ಪ ಅವರು, ಅವರು ನನಗೆ ತುಂಬ ಅಂದರೆ ಅವರೊಟ್ಟಿಗೆ ಪಾತ್ರ ಮಾಡಿದ್ದು ಅದೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ಬೆಳ್ಳಿಯಪ್ಪ ಬಂಗಾರಪ್ಪ ಆ ಸಿನಿಮಾ ಯಾವುದೋ ಮಾಡಿದೆ, ಮರೆತೋಯ್ತು. ಅಬಚೂರಿನ ಪೋಸ್ಟ್ ಆಫೀಸು. ಹಾಂ, ಅಬಚೂರಿನ ಪೋಸ್ಟ್ ಆಫೀಸ್. ನಿಮಗೆ ಸಾಕಷ್ಟು ಹೆಸರು ಕೊಟ್ಟಿದ್ದು, ಹಿಂದೆ ಆಗ್ಬೋದು ಇತ್ತೀಚಿನ ಸಿನಿಮಾಗಳಾಗ್ಬೋದು, ಯಾವುದು? ನನಗೆ ಗಜಕೇಸರಿ, ಗಜಕೇಸರಿ, ಬಜರಂಗಿ, ಹ್ಞೂ, ಅದೆಲ್ಲನೂ ಒಳ್ಳೆಯ ಹೆಸರೇ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಕಾಕನಕೋಟೆ ನಾಟಕ ಸಿನಿಮಾ ಆಗುತ್ತೆ ಅಲ್ವಾ? ಹೌದು, ಸಿನಿಮಾ. ನಾಟಕ ಮತ್ತು ಸಿನಿಮಾದ ವ್ಯತ್ಯಾಸಗಳೇನಿತ್ತು, ಯಾವ ರೀತಿ ಅದು ಬಂತು? ಅದು ನಾವು ರಿಯಲ್ ಕಾಡಿಗೆ ಹೋಗಿ ಮಾಡಿದ್ದಲ್ವಾ, ಕಾಕನಕೋಟೆಗೆ ಅಲ್ಲಿ ಹೋಗಿ ಮಾಡಿದ್ದು. ಬಟ್ ಈಗ ಒಂದೊಂದು ಜ್ಞಾಪಿಸ್ಕೊಂಡಾಗ ಹೆದರಿಕೆ ಆಗುತ್ತೆ. ಆವಾಗ ಏನೂ ಅನ್ನಿಸ್ಲಿಲ್ಲ. ಅಲ್ಲಿ ಹೋಗ್ತಿದ್ವಿ, ಆ ಕಾಡೊಳಗೆ ಸೆಟ್ ಹಾಕಿದ್ರು, ಅಲ್ಲೇ ಆ ಗುಡ್ಸ್ಲಲ್ಲಿ ಇರ್ತಿದ್ವಿ ನಾವು. ಬಂದಾದಮೇಲೆ ಆನೆಗಳು ಬರೋದು, ಹುಲಿಗಳು ಬರೋದು ಎಲ್ಲ ಸಹಜವಾಗಿರ್ತಿತ್ತು. ಆಮೇಲೆ ಸರ್ ಏನಂದರೆ ಅಯ್ಯೋ ಅದದ್ದು ಅನುಭವನೇ ಅನುಭವ ಒಂದೊಂದೂ ತುಂಬ. ಇವಾಗಂದರೆ ಅಯ್ಯೋ ಇಷ್ಟು ಕಷ್ಟಪ್ಪ ಅಂತ ಅನ್ಕೋತಿದ್ವಿ. ಅವಾಗ ಅದನ್ನು ಸಹಿತ ನಾವು ಎಂಜಾಯ್ ಮಾಡಿದ್ದೀವಿ. ಅದನ್ನು ಹುಲಿ ಸಿಂಹ ಜೊತೆ ಎಲ್ಲ ನಾವು ಇದ್ದೀವಿ ಅಂತಂದರೆ ನೋಡಿ ಅಲ್ಲಿ ಬರ್ದು ಅಯ್ಯೋ ಅಲ್ಲಿ ಬರ್ಬೇಕಾದ್ರೆ ಹುಲಿ ಹೋಯ್ತು ಅಂತಂತಾನೆ ಅಮ್ಮ. ಆಮೇಲೆ ನಾವು ಬರೋಕ್ಕೆ ಮುಂಚೆ ನೋಡಿ ಇವಾಗ ಬಂದಿತ್ತು, ಇಲ್ಲಿ ಇದು ಹಾಕ್ಬಿಟ್ಟು ಹೋಗಿದೆ ನೋಡಿ ಅಂತ ಆನೆ ನಮ್ಮ ಗೂಡು ಹತ್ರ ಎಲ್ಲ ಬಂದಿತ್ತು ಅಂತ ಅಂದ್ಬಿಟ್ಟು ಅಯ್ಯೋ ಅಂತ ಆ ಥರ ಎಲ್ಲ ತುಂಬ ಎಂಜಾಯ್ ಮಾಡಿದ್ದೀವಪ್ಪ. ಮತ್ತು ಆ ಸೀನರಿ ಎಲ್ಲ ನೀವು ನೋಡ್ತೀರಲ್ಲ ಕಾಕನಕೋಟೆದು, ಹಾಡು, ಸಂಗೀತ, ಅಭಿನಯ. ಕಾಕನಕೋಟೆ ನಿಮ್ಮ ಜೀವನದಲ್ಲಿ ಮರೆಯಲಾಗದಂತಹ ನಾಟಕ ಅಂತ ನನಗನ್ಸುತ್ತೆ. ಹೌದು. ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕಾಗಿ ಅಂದರೆ ಕಾಕನಕೋಟೆ 25ನೇ ಶೋ ಅದು. 25ನೇ ಶೋ. ನಾನು ಅದುವರೆಗೂ ಮೋನಿ ಅನ್ನೋ ಪಾತ್ರ ಮಾಡ್ತಾಯಿದ್ದೆ. ಆ 25ನೇ ಶೋ ಅಲ್ಲಿ ನಂದು ಮೇನ್ ರೋಲು ಮೊಲ್ಲೆ, ಕಾಕನ ಮಗಳು ಮಾಡೋದು ಅಂತ. ಆಗ ಲೋಕೇಶ್ ಅವರು ಫೆಬ್ರವರಿ 2 ನಾವು ಮದುವೆ ಭೇಟಿಯಾಗಿದ್ದು, ಆ ಫೆಬ್ರವರಿ 2 ಮದುವೆ ಮಾಡ್ಕೋಬೇಕು ಅಂತ ಲೋಕೇಶ್ ಅವ್ರಿಗೆ ಇತ್ತು. ಸೊ ಅವಾಗ ಲೋಕೇಶ್ ಅವ್ರಿಗೆ ಹೇಳಿದೆ ಅವರು ಮದುವೆ ಮಾಡ್ಕೊಳ್ಳೋಣ ಅಂತ. ಮದುವೆನಾ? ಅಯ್ಯೋಯ್ಯೋ ನಾನೇನು ನ್ಯಾಷನಲ್ ಅವಾರ್ಡ್ ತಗೋಬೇಕು ಹಾಗೆ ಹೀಗೆ ನಾನು ಮದುವೆ ಎಲ್ಲ ಆಗಲ್ಲಪ್ಪ ಅಂತಂತ ಹೇಳ್ತಿದ್ದೆ. ಅಯ್ಯೋ ಅವ್ರಿಗೆ ಗೊತ್ತಾ ಇದೇನು ತಲೆ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಆಯ್ತಾಯ್ತು, 2 ವರ್ಷ ಟೈಮ್ ಕೊಡ್ತೀನಿ, ನೀನು ನ್ಯಾಷನಲ್ ಅವಾರ್ಡ್ ತಗೊಂಡೆ ನನ್ನನ್ನು ಮದುವೆ ಮಾಡ್ಕೋ ಹಂಗೆಲ್ಲ ಅಂದರು. ಆಮೇಲೆ ಅದಕ್ಕೆ ಪ್ರಯತ್ನ ಪಡಬೇಕು ಅದು ಏನಿಲ್ಲ ಬಂದರೆ ನಂದು ಅಷ್ಟೇ ಅಂತ ಅಂದ್ಕೊಂಡಿದ್ದಾಗಲೇ ನಂದು ಅಬಚೂರಿನ ಪೋಸ್ಟ್ ಆಫೀಸು ಲಕ್ಷ್ಮೀನಾರಾಯಣ ಅವರು ಅದನ್ನು ಮಾಡಿ ಮಾಡಿದಾಗ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಆ ಸಿನಿಮಾಗೆ. ಸೊ ಆವಾಗ ನಮಗೂ ಮೇನ್ ಆರ್ಟಿಸ್ಟ್ಗೆ ನಮಗೂ ಪ್ರಶಸ್ತಿ ಕೊಡ್ತಾಯಿದ್ರು. ಸೊ ಅದು ಬಂತು. ಲೋಕೇಶ್ ಅವರೇ ನನ್ನನ್ನು ಟ್ರೈನ್ ಹತ್ತಿಸಿದ್ರು ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ಹೋಗೋದಕ್ಕೆ ಅವಾಗ ನೋಡಿ ಅಲ್ವಾ ಇಷ್ಟು ಖುಷಿ ಆಗುತ್ತಲ್ವಾ. ಅದು ಬಂತಂದ ಅದಾದಮೇಲೇ ನಾನು ಮದುವೆ ಮಾಡ್ಕೋತೀನಿ, ಮದುವೆ ಮಾಡ್ಕೊಳ್ಳೋಣ ಇವಾಗ ಅಂತ. ಅಷ್ಟೆಲ್ಲ ಅವರು ತುಂಬ ಫೇಮಸ್ ಆಗಿದ್ದರು. ನಾನೇನು ಫೇಮಸ್ ಆಗಿರಲಿಲ್ಲ, ಒಳ್ಳೆಯ ಕಲಾವಿದೆ ಅನ್ನಿಸ್ಕೊಂಡಿದ್ದೆ ಅಷ್ಟೇ, ಸ್ಟಾರ್ ಅನ್ನೋ ಥರದ್ದೇನೂ ಇರಲಿಲ್ಲ. ಆಮೇಲೆ ಸರಿ ಅಂತ ಇವರು ಆಯಿತು ಅಂದರೆ 2nd ತಾರೀಕು ನೋಡಿದ್ರೆ ಇವರು ನಾಟಕ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾಟಕ ಎಲ್ಲಿ ಮಾಡೋದು ಅವಾಗ ಲೋಕೇಶ್ ಅವರು
ಮೂರು ಭಾಷೆಯಲ್ಲಿ ಅಭಿನಯ ಮಾಡ್ತಾಯಿದ್ರು. ಇದು ಭೂತೈನ ಮಗಾಯಿ ಅದನ್ನು ಮೂರು ಭಾಷೆಯಲ್ಲಿ ತೆಗೆದ್ರಲ್ಲ, ತಮಿಳು, ತೆಲುಗು, ಹಿಂದಿ, ಮೂರರಲ್ಲೂ ಇವರೇ ಅಯ್ಯು ಪಾತ್ರ ಮಾಡ್ತಾಯಿದ್ರು. ಸೊ ತುಂಬ ಇದಾಗ್ಬಿಟ್ಟಿದ್ರು, ಸ್ಟಾರ್ ಆಗಿಬಿಟ್ಟಿದ್ರು ಅವರು. ಓ ಸರಿ, ಮದುವೆ ಮಾಡ್ಕೊಳ್ಳೋದು ಅಂತ, ಆಮೇಲೆ ಇಲ್ಲಿ ಮಾಡ್ಕೊಳ್ಳೋದು ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು ಹ್ಞೂ ಅಂತ ಅಂದ್ರೆ ಅವತ್ತು ನಾಟಕ ಅಂದ್ರು. ಮತ್ತು 7 ಗಂಟೆಯಿಂದ 8 ಗಂಟೆವರೆಗೂ ಮದುವೆ, 8 ಇದಕ್ಕೆ ಹೋಗ್ಬೋದು ಕಲಾಕ್ಷೇತ್ರಕ್ಕೆ, 9 ಗಂಟೆ ಮಾರ್ನಿಂಗ್ ಶೋ. ಮಾರ್ನಿಂಗ್ ಶೋಲ್ಲಿ ಪಾತ್ರ ತಂದೆ ಮಗಳು, ಅವ್ರ ತಂದೆ ನನ್ನ ಮಗಳು ಪಾತ್ರ. ಆಮೇಲೆ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ನಾಟಕ ಮುಗೀತು. ಆಮೇಲೆ ಅಲ್ಲಿ ಊಟ, ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಶೂಟಿಂಗ್ ಹೋಗಿತ್ತು ಜಮಿನಿ ಪಿಕ್ಚರ್ಸ್ದು, ಅದೇ ಈ ಭೂತೈನ ಮಗ ತಮಿಳು ಆ ವರ್ಷನ. ಸೊ ಹಾಗಾಗಿ ಅದು ನನ್ನ ಬದುಕಿನಲ್ಲಿ ಮರೆಯೋಕ್ಕಾಗದೇ ಇರೋವಂಥ ಒಂದು ಘಟನೆ. ನಮ್ಮ ಮಾವನವರು ಸ್ಟೇಜ್ ಮೇಲೆ ಅವ್ರದ್ದು ಇದಾಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರು ಶ್ರೀರಾಮ ಜನನ ಅಂತ ನಾಟಕ ಮಾಡಿದಾಗ ಮಂಡ್ಯ ಕ್ಯಾಂಪ್ ಮಾಡಿದ್ರಂತೆ. ಆಗ ರಾಮ ಕಾಡಿಗೆ ಹೋಗ್ಬೇಕಾದ್ರೆ ನಿಲ್ಲು ರಾಮ ಹೋಗಬೇಡ ಹೋಗಬೇಡ ಅಂತ ಅಲ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಹೋಗಿದ್ದು ಸ್ಟೇಜ್ ಮೇಲೆ. ಸೊ ನಮ್ಮ ಮದುವೆ ಸ್ಟೇಜ್ ಮೇಲೆ ಆಗಿದ್ದು ಅಂತಂದರೆ ಎಂಥ ಖುಷಿ ಆಗುತ್ತಲ್ವಾ. ಒಂದು ಕಡೆ ಕಡೆ ನಲಿವು ಅಲ್ವಾ, ಒಂದು ಕಡೆ ಬದುಕು ಕಟ್ಕೊಂಡಿದ್ದು. ಅವ್ರದ್ದು ಸುಬ್ಬಯ್ಯನಾಯ್ಡವ್ರದ್ದು ಬದುಕು ನನ್ನ ಪ್ರಕಾರ ಸ್ಟೇಜಲ್ಲಿ ಕೊನೆ ಆಗ್ಲಿಲ್ಲ. ಲೋಕೇಶ್ ಅವ್ರ ಮೂಲಕ ಬಂತು, ನಿಮ್ಮ ಮೂಲಕ ಹರಿದು ಬಂತು. ಲೋಕೇಶ್ ಕೊನೆಗೆ ಅವ್ರ ಪಾತ್ರಗಳಲ್ಲಿ ಯಾರೋ ಒಂದು ಪತ್ರಕರ್ತರು ಬರೆದಿದ್ರು, ತಂದಿನ ಬದುಕಿಸಿದ್ರು ಅಂತ ಅಂದ್ಬಿಟ್ಟು ತಮ್ಮ ಪಾತ್ರಗಳ ಮೂಲಕ ಸುಬ್ಬಯ್ಯ ನಾಯ್ಡು ಅವ್ರನ್ನ ಜ್ಞಾಪಕ ತರ್ತಾ ಇದ್ರು ಲೋಕೇಶ್ ಅವರು. ಇಂಥ ಒಂದು ಒಳ್ಳೆ ಮಾತಾಡಿದ್ರು ಖಂಡಿತ. ಸೊ ಇವಾಗ ನನ್ನ ಮಗನ್ಗೆ ಹೇಳ್ತಾರೆ ಲೋಕೇಶನ್ನು ಮೀರಿಸ್ಬಿಟ್ಟ ಅಂತ ಹೇಳ್ತಾರೆ ನನ್ನ ಮಗನಿಗೆ. ಅವನ ಒಂದು ಎಲ್ಲ ಇದನ್ನು ಮಾಡ್ಬೋದು ರೀ, ಆದರೆ ಕಾಮಿಡಿನ ಅಷ್ಟು ತಂದು ತರೋದಿದೆಯಲ್ಲ, ಪ್ರತಿಯೊಂದು 1 ಗಂಟೆ ಟೈಮ್ ಕಾಮಿಡಿ ಮಾಡೋದು ಇದೆಯಲ್ಲ, ತುಂಬಾ ಕಷ್ಟವಾದದ್ದು. ಬಟ್ ನಮ್ಮಲ್ಲಿ ಯಾರನ್ನು ಹೊಗಳೋದೋ ತೆಗಳೋದೋ ಅದೆಲ್ಲ ಮಾಡೋ ಹಾಗಿಲ್ಲ. ಇವಾಗ ನಿಮ್ಮ ಲೈಫಲ್ಲಿ ಏನೇನೋ ಕುಚೇಷ್ಟೆಗಳು ಮಾಡಿರ್ತೀರಾ ಅದನ್ನೆಲ್ಲ ಹೇಳೋ ಹಾಗಿಲ್ಲ. ಬೇರೆ ಭಾಷೆಗಳಲ್ಲಾದರೆ ಅದನ್ನೆಲ್ಲ ಒಪ್ಕೋತಾರೆ, ಎಂಜಾಯ್ ಮಾಡ್ತಾರೆ, ಅವರೂ ಎಂಜಾಯ್ ಮಾಡ್ತಾರೆ. ಆದರೆ ನಮ್ಮಲ್ಲಿ ಹಂಗೆ ಹೇಳಿಬಿಟ್ರೆ ಅಷ್ಟೇ ಶೋನೇ ನಿಲ್ಲಿಸ್ಬಿಡ್ತಾರೆ. ಸೊ ಹಾಗಾಗಿ ತುಂಬ ಒಂದು ಕಟ್ಟುಪಾಡಿನಲ್ಲಿ ನಿಮಗೆ 1 ಗಂಟೆ ಇದನ್ನು ಹಾಸ್ಯನ ಕೊಡೋದು ಅದು ಸಾಹಸ ಅಂತಾನೇ ಹೇಳಬೇಕು. ಗಿರಿಜಮ್ಮನ ಮಗನಾಗಿ ಸಾಧ್ಯ ಆಗುತ್ತೆ ಅವನು ಹೇಳೋದು ಅದೇನೆ. ಹೌದು, ನಾನು ನಮ್ಮ ಅಮ್ಮನಿಂದಲೇ ನಾನು ಕಾಮಿಡಿ ಇದು ಕಲ್ತಿದ್ದು, ಅಪ್ಪನಿಂದ ಅಲ್ಲ. ಅವರು ಲೋಕೇಶ್ ಅವರು ಕಾಮಿಡಿ ರೋಲ್ಸ್ ತುಂಬ ಮಾಡಿದ್ದಾರೆ, ಬಟ್ ಅವನಿಗೆ ಇಷ್ಟ ಆಗೋದು ನಾನೇ ಅಂತೆ. ಅದೊಂದು ಹೇಳ್ತಾನೆ ಸೃಜನ್ ಮಜಾ ಟಾಕೀಸ್ ಮೂಲಕ ಟಾಕೀಸ್, ಹಾಗೆ ಸುಬ್ಬಯ್ಯ ನಾಯ್ಡು ಅವರು ಟಾಕಿ ಚಿತ್ರ, ಸತೀಶ್ ಸುಲೋಚನ, ಹೌದು ಸತೀಶ್ ಸುಲೋಚನ, ವಸಂತ ಸೇನಾ, ಹರಿಶ್ಚಂದ್ರ, ಭಕ್ತ ಕಬೀರ್, ಬೇಡರ ಕಣ್ಣಪ್ಪ ಇದೆಲ್ಲನೂ ಮಾಡಿದ್ದಾರೆ ಅವರು. ಅವ್ರು ಮಾಡಿದಷ್ಟೂ ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ. ಅವ್ರು ಯಾವ್ಯಾವ್ದು ಸಿನಿಮಾ ಮಾಡಿದ್ರು ಅದಷ್ಟೂ ರಾಜ್ಕುಮಾರ್ ಅವರು ಮತ್ತೆ ರಿಪೀಟ್ ಮಾಡಿದ್ರಲ್ಲ ಸಿನಿಮಾಗಳು. ಭಕ್ತ ಪ್ರಹ್ಲಾದ ಮಾಡಿದ್ರು, ಅದನ್ನು ಇವರು. ನಮ್ಮ ಮಾವ ಅವರು ಏನು ಮಾಡ್ತಿದ್ರು ಭಕ್ತಿ ಪಾತ್ರವನ್ನು ಅದನ್ನು ಹಾಗೆ ಅಚ್ಚು ಹಾಗೆ ಉಳಿಸ್ತಾ ಇದ್ದಿದ್ದು ರಾಜ್ಕುಮಾರ್ ಅವರು, ಲೋಕೇಶ್ ಅವರು ಅಲ್ಲ, ರಾಜ್ಕುಮಾರ್ ಅವರು. ಮತ್ತು ಇವರು ಸ್ತ್ರೀ ನಾಟಕ ಮಂಡಳಿ ನಾಗರತ್ನಮ್ಮ ಅವರು, ಅವರು ಲೀಲಾವತಿ ಅವರಿದ್ದರು ನಮ್ಮ ಕಂಪನಿಯಲ್ಲಿ. ಆಮೇಲೆ ಪರಮಶಿವನ್ನು, ಹಿರಣ್ಣಯ್ಯ, ಕೆ ಹಿರಣ್ಣಯ್ಯ ಅವರು ಕಥೆಗಳು ಬರೀತಾ ಇದ್ರು. ಮಾಸ್ಟರ್ ತಂದೆ ತಂದೆ ಅವರು ಸುಬ್ಬಯ್ಯ ನಾಯ್ಡು ಕಂಪನಿಗೆ ಹೆಚ್ಚಮ್ಮ ನಾಯಕ ನಾಟಕ ಅದನ್ನೆಲ್ಲ ಅವರೇ ಬರ್ತಿದ್ದು. ಸೊ ಹಾಗಾಗಿ ತುಂಬ ಕಲಾವಿದರು ಅವರು ಇದರಿಂದ ಕಲಿತು ಹೋಗಿದ್ದಾರೆ. ಅವರು ಭಾಷೆಗೆ ಅಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ರಂತೆ ಸುಬ್ಬಯ್ಯ ನಾಯ್ಡು ಅವರು. ಭಾಷೆನೇ ಇಂಪಾರ್ಟೆಂಟು, ಮತ್ತು ಕಣ್ಣು ಕಣ್ಣು ಅಭಿನಯ, ಕಣ್ಣಲ್ಲೇ ಎಲ್ಲ ಒಂದು ಭಾವನೆಯನ್ನು ತೋರಿಸ್ಬೋದು ಅನ್ನೋದನ್ನು ಹೇಳಿಕೊಟ್ರಂತೆ ಹೇಗೆ ಮಾಡೋದು ಅಂತ ಪ್ರತಿಯೊಂದು ಒಂದು. ಮತ್ತು ಮಳವಳ್ಳಿ ಸುಂದರಮ್ಮನವರು ಹೇಳ್ತಿದ್ರಂತೆ, ಅವ್ರು ಸ್ತ್ರೀ ಪಾತ್ರಗಳನ್ನು ಮಾಡ್ತಾಯಿದ್ರಂತೆ ನಮ್ಮ ಮಾವನವರು. ಅವರು ಕಲರು ಬೇರೆ, ತುಂಬ ಒಳ್ಳೆ ಕಲರು, ಕರ್ಲಿ ಹೇರು ಅದೆಲ್ಲ ಮಾಡಿ ಅವ್ರಿಗೆಲ್ಲ ಸೀರೆ ಎಲ್ಲ ಉಡಿಸಿ ನೋಡಿದ್ರೆ ಅವ್ರು ಹೇಳೋರಂತೆ ನನಗಿಂತ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ಅಂತ ಸುಬ್ಬಯ್ಯ ನಾಯ್ಡು ಅವರಿಗೆ. ಸೊ ಹಾಗಾಗಿ ಆ ಪಾತ್ರಗಳನ್ನೆಲ್ಲ ಮಾಡಿದಾಗ ಸೊ ಕಲಾವಿದ ಬೆಳೀತಾ ಹೋಗ್ತಾರೆ ಎಲ್ಲ ಪಾತ್ರಗಳು ಮಾಡಿದಾಗ. ಅವರು ಮತ್ತು ಜಯಮ್ಮ ಅವ್ರ ಜೊತೆಗೆ ಹಿಸ್ ಲವ್ ಅಫೇರ್ ಅಂತ ಮೂಕಿ ಚಿತ್ರದಲ್ಲಿ ಮಾಡಿದ್ದು, ಮೂಕಿ ಸುಮಾರು ಮೂಕಿ ಚಿತ್ರ. ಮತ್ತು ಲಕ್ಷ್ಮೀಬಾಯಿ ಅವರು, ಅವರ ತಾರಾಪತ್ನಿ, ಅವರು 17-18 ಮೂಕಿ ಚಿತ್ರದಲ್ಲಿ ಅಭಿನಯಿಸಿದ್ರಂತೆ ಅವರು. ಅದು ಸೂರ್ಯ ಫಿಲಮ್ ಬಾಂಬೆ ಅವ್ರದ್ದು. ಮತ್ತು ಇಲ್ಲಿ ಸುಬ್ಬಯ್ಯ ನಾಯ್ಡು ಅವರ ಅಭಿನಯ ನೋಡಿ
ಅದನ್ನು ಬಿಟ್ಟು ಈ ಕಂಪನಿಗೆ ಸೇರಿಕೊಟ್ರು. ನಿಮಗೆ ಕಂಪನಿನಲ್ಲಿ ನಾಟಕ ಅನುಭವ, ಆನಂತರ ನೃತ್ಯ ಕಲಾವಿದೆಯಾಗಿ, ಆಮೇಲೆ ಸೀರಿಯಲ್ಗಳಲ್ಲಿ ಟಿ ವಿಯಲ್ಲಿ ಅಭಿನಯ ಮತ್ತು ಹಿರಿತೆರೆ ಇಷ್ಟೂ ಮಾಡ್ಕೊಂಡು ಬಂದವರು ನೀವು. ಈ ನಾಲ್ಕು ರೀತಿಯ ಅಭಿನಯಗಳಲ್ಲಿ ನೀವು ಯಾವುದನ್ನು ತುಂಬ ಇಷ್ಟಪಡ್ತೀರಿ, ಯಾಕೆ ಇಷ್ಟಪಡ್ತೀರಿ? ನಾಟಕನೇ ಇಷ್ಟ ಆಗೋದು, ತುಂಬ ಇಷ್ಟ ಆಗುತ್ತೆ. ಸ್ಟೇಜ್ ಮೇಲೆ ಹೋದರೆ ಅದು ಬೇರೆ, ನಂದೇ ಅಲ್ವಾ ಅದು ಸ್ಟೇಜು, ಆಡಿಯನ್ಸ್ ನನ್ನವರು, ಸ್ಟೇಜ್ ನಂದು, ಪಾತ್ರ ನಂದು. ಸೊ ಎಂಜಾಯ್ ಮಾಡ್ಬೋದು. ಗಿರಿಜಾ ಮೇಡಮ್, ನೀವು ಇಷ್ಟು ವರ್ಷಗಳ ನಾಟಕ ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಸ್ವಾರಸ್ಯಕರವಾದ ಅಥವಾ ನಿಮ್ಗೆ ತುಂಬ ಸವಾಲಾಗಿದ್ದು ಆ ಥರದ್ದು ಯಾವ್ದಾದ್ರು ನೆನೆಸ್ಕೋಬೋದಾ? ಹ್ಞೂ, ಸವಾಲಾಗಿದ್ದು ಅಂದರೆ ಒಂದು ಕಕ್ಕೇಶಿಯನ್ ಚಾಕ್ ಸರ್ಕಲ್ ನಾಟಕ, ಅದು ತುಂಬ ನನಗೆ ಹೆಸರು ತಂದುಕೊಟ್ಟಂಥ ನಾಟಕ. ಆವಾಗ ನಾಟಕಗಳಲ್ಲಿ ಎಲ್ಲ ನಮ್ಮ ಮಂತ್ರಿಗಳು ಹರಿಯರು ಎಲ್ಲರೂ ಬರ್ತಾಯಿದ್ರು ಗೊತ್ತಾ ನೋಡೋದಕ್ಕೆ. ಎಸ್ ಎಂ ಕೃಷ್ಣ ಅವರಾಗಿರ್ಬೋದು, ದೇವರಾಜ್ ಅರಸ ಅವರಾಗಿರ್ಬೋದು, ಅವರಂತೂ ನನ್ನನ್ನು ಕಾಕನಕೋಟೆ ಹುಡುಗಿ ಅಂತಲೇ ಕರೀತಾ ಇದ್ದರು. ಸೊ ಇವರೆಲ್ಲ ಬರ್ತಾಯಿದ್ರು. ಸೊ ಅವ್ರ ಮುಂದೆ ಅಭಿನಯಿಸೋದಕ್ಕೆ ಒಂದು ಎಂಥ ಒಂದು ಖುಷಿಯಾಗತ್ತೆ, ಮತ್ತು ಕಲಾವಿದರಿಗೂ ಒಂದು ಪ್ರೋತ್ಸಾಹ ಅಲ್ವಾ. ಬಟ್ ನಾಟಕಗಳೇ ಆಗಿತ್ತು ರೀ, ಎಂಥ ಒಳ್ಳೊಳ್ಳೆ ನಾಟಕಗಳು ಬರ್ತಿತ್ತು, ಈಗಲೂ ಇದೇ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈಗಂತೂ ಎಂಥ ಪ್ರತಿಭಾನ್ವಿತರು ಹುಡುಗರಿದ್ದಾರೆ, ಬಾಸ್ ಹೇಳೋಕ್ಕೆ ಸಾಧ್ಯ. ನಾವೇನೂ ಇಲ್ಲ ಅಂತ ಅಂತ ಅನ್ಸುತ್ತೆ, ನಾವೇನೂ ಕಲಿತೇ ಇಲ್ಲ. ನನಗೆ ಹಾಗೆ ಈ ಸಾಣೆಹಳ್ಳಿ ಗುರುಗಳು ಅವರು ಆ ಮಕ್ಕಳನ್ನ ತಯಾರು ಮಾಡಿ ನೋಡಿ, ಎಷ್ಟು ಸಮಾಜಮುಖಿಯಾಗಿ ಬರೀ ಓದೋದು ಹೀಗೆ ನಡ್ಕೋಬೇಕು ಅಂತ ಹೇಳೋದಲ್ಲ, ಸಮಾಜಕ್ಕೆ ನಾವೇನೇನು ಹೊಸ ಇದನ್ನ ಕೊಡ್ಬೋದು ಅಲ್ವಾ, ಅವ್ರ ಬದುಕನ್ನು ಹೇಗೆ ಕಟ್ಕೋಬೋದು ಅವರೆಲ್ಲ ಅನ್ನೋದನ್ನು ಅವರು ಹೇಳಿಕೊಡ್ತಾ ಇದ್ದಾರೆ. ಈ ಥರ ಅನೇಕ ಮಹಾತ್ಮರು ಬಂದಿದ್ದಾರೆ ನಮ್ಮ ಇದರಲ್ಲಿ, ಇವಾಗನ ಇದರಲ್ಲಿ ಬಹಳ ಖುಷಿಯಾಗುತ್ತೆ. ಅವಾಗೆಲ್ಲ ಎಲ್ಲಿ ನಾವೆಲ್ಲ ಮಾಡ್ತಾ ಇದ್ದ ಕಾಲದಲ್ಲಿ ನಾವು ಹೊಟ್ಟೆಪಾಡಿಗೋಸ್ಕರ ಮಾಡ್ತಿದ್ವಿ, ಚೆನ್ನಾಗಿ ಮಾಡಿದ್ರೆ ಹೆಸರು ಬರೋದು, ಇಲ್ಲಾಂದರೆ ಮನೆ ಸೇರ್ಕೊತಾ ಇದ್ವಿ ಅಂತಂದ್ರಲ್ಲಿ. ಇವಾಗ ಅವರೆಲ್ಲರೂ ಈ ಕಲೆಗೆ ತೊಡಗಿಸ್ಕೊಂಡು, ಯಾರಲ್ಲಿ ಯಾವ್ಯಾವ ಪ್ರತಿಭೆ ಇರುತ್ತೆ, ಒಬ್ಬನಿಗೆ ಸಂಗೀತ ಇಷ್ಟ, ಒಬ್ಬನಿಗೆ ಪೇಂಟಿಂಗ್ ಇಷ್ಟ, ಒಬ್ಬನಿಗೆ ಇನ್ಸ್ಟ್ರೂಮೆಂಟ್ ಬಾರಿಸೋದು ಇಷ್ಟ, ಎಲ್ಲನೂ ಮಾಡಿದ್ದಾರೆ ಗೊತ್ತಾ. ನೀವು ಹೋಗಿ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಇದರಲ್ಲಿ ಹೊಸದುರ್ಗ ಅಲ್ಲಿ ಅವ್ರದ್ದು ಸಾಣೆಹಳ್ಳಿ ಅಂತ ನನ್ನನ್ನೇ ಎರಡು ಸಲ ಕರೆಸಿದ್ರು, ನಂಗೆ ಭಾಳ ಖುಷಿ ಆಗ ಆ ಗುರುಗಳು ನೋಡಿದ್ರೇ ನನಗೆ ತುಂಬ ಸಂತೋಷ ಆಗುತ್ತೆ. ಆ ಮಕ್ಕಳು ಸಹಿತ ಹಾಗೆ ತಯಾರು ಮಾಡಿದ್ದಾರೆ. ಮತ್ತು ಅವ್ರ ನಾಟಕಗಳನ್ನ ಬೇರೆ ಭಾಷೆಗೂ ಭಾಷಾಂತರಿಸಿ ಅಲ್ಲಿ ಮಾಡಿಸ್ತಾರಲ್ಲ, ಎಂಥ ಒಂದು ಉತ್ಕೃಷ್ಟವಾದ ಒಂದು ಸೇವೆ ಅಲ್ವಾ ಅದು ಅಲ್ವಾ. ಧಾರ್ಮಿಕ ಕ್ಷೇತ್ರ ರಂಗಭೂಮಿಗೆ ಅವರು ತೊಡಗಿಸ್ಕೊಂಡ್ರು. ಹೌದು, ನಮ್ಮ ಸಿ ಜಿ ಕೆ ಅವರಿದ್ದರು, ಅವರು ಯಾತಿ ನಾಟಕ ಮಾಡಿದಾಗ ಅದೊಂದು ನನಗೆ ಚಾಲೆಂಜಿಂಗ್ ಆಗಿತ್ತು, ಶರ್ಮಿಷ್ಠೆ ಪಾತ್ರ. ಓ, ಎಂಥ ಚೆನ್ನಾಗಿತ್ತು ಅಂತಂದರೆ, ನಾನು ಆವಾಗ ಅಷ್ಟೇ ಖಾಂಡೇಕರ್ ಅವ್ರದ್ದು ಯಯಾತಿ ಓದಿದ್ದೆ, ಅದರಲ್ಲಿ ಬರೋ ಶರ್ಮಿಷ್ಠೆ ಬೇರೆ, ಕಾರ್ನಾಡ್ ಅವರು ಬರೆದಿರೋ ಶರ್ಮಿಷ್ಠೆ ಬೇರೆ. ನೀವು ಯಾವ್ದು ಮಾಡಿದ್ರಿ ಮೇಡಮ್? ಇದು ನಾಟಕ ಬಂದು ಇದೇನೆ ಮಾಡಿದ್ದು, ಅದು ಕಥಾ ಇದು ಪುಸ್ತಕ ತುಂಬ ದೊಡ್ಡ ಕಾದಂಬರಿ ಅದು. ಅದರಲ್ಲಿ ಒಂದು ಶೋಷಿತ ವರ್ಗ ಮತ್ತು ಶೋಷಿತ ಹೆಣ್ಣು, ಅದು ಯಾರೋ ಶರ್ಮಿಷ್ಠೆ. ಬಟ್ ಇದರಲ್ಲಿ ಹಾಗಲ್ಲ, ಅವಳು ಒಂದು ರಾಜ್ಯವನ್ನೇ ಅವನು ಹಿಡಿದು ನಿಲ್ಲಿಸಿ, ಅವಳು ಹೆಂಡತಿ ಬರಲ್ಲ ಅಂತಂದಾಗ ಕಾಡಿಗೆ ಅವನೊಟ್ಟಿಗೆ ನಾನು ಬರ್ತೀನಿ ಅಂತ ಕರ್ಕೊಂಡು ಹೋಗ್ತಾಳಲ್ಲ, ಅದು ಉಪ ಆ ಶರ್ಮಿಷ್ಠೆ ಕ್ಯಾರೆಕ್ಟರ್ ಅಂತೂ ನನಗೆ ತುಂಬ ಮನಸ್ಸಿಗೆ ಹತ್ರ ಅಂತ ಅನಿಸುತ್ತೆ. ಅದೊಂದು ಕ್ಯಾರೆಕ್ಟ್ರು. ಮತ್ತು ಕಕೇಶಿಯನ್ ಚಾಕ್ ಸರ್ಕಲ್ ಅದನ್ನು ಅಷ್ಟೇ, ಅದನ್ನು ಹಿಂದೀಲಿ ಶಬನಾ ಆಜ್ಮಿ ಅವ್ರು ಮಾಡಿದ್ರು, ನಾನು ಮುಂಚೆ ಮಾಡಿದ್ದೆ ಇದು ಕನ್ನಡದಲ್ಲಿ ನಮ್ಮ ಇದರಲ್ಲಿ. ಅದಾದಮೇಲೆ ಅವರೆಲ್ಲ ಬಂದು ನಾಟಕದಲ್ಲಿ ಮಾಡ್ತಾಯಿದ್ರು, ಎಷ್ಟು ನಮ್ಗೆ ಖುಷಿಯಾಗುತ್ತೆ. ಅವರು ಸಫೇದ್ ಇಂಥದ್ದಪ್ಪ ಏನೋ ಒಂದು ಸರ್ಕಲ್ಗೆ ಏನಂತಾರೆ ನಂಗೆ ಗೊತ್ತಿಲ್ಲ, ಅದು ಅಂತ ಕುಂಡಲಿ, ಸಫೇದ್ ಕುಂಡಲಿ ಅಂತಂದ್ಬಿಟ್ಟು ನಾನು ಮಾಡಿರೋ ಪಾತ್ರ ಅದು ಮಾಡಿದ್ರು. ಬಟ್ ಆಡಿಯನ್ಸು ಅಯ್ಯೋ ಗಿರಿಜಾ ಲೋಕೇಶ್ ಅವ್ರು ಮಾಡಿದರು, ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾಯ್ ಪಾತ್ರನ ಅಂತ ಆಡಿಯನ್ಸ್ ಹೇಳ್ತಾಯಿದ್ರು. ಅದನ್ನು ಕೇಳಿಸ್ಕೊಂಡು ನನಗೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ. ಯಾಕಂದರೆ ಆಕೆಯೂ ಎಂಥ ಕಲಾವಿದೆ, ಅದ್ಭುತ ಕಲಾವಿದೆ ಅವರೆಲ್ಲ. ಸೊ ಅದು ಒಂದು ಚಾಲೆಂಜಿಂಗ್ ಆಗಿತ್ತು. ಬಹಳ ಚೆನ್ನಾಗಿರುವಂಥ ಪಾತ್ರ, ನಾವು ಮಾಡಿರೋದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ರೋಲ್ಸು, ಬಟ್ ಎಲ್ಲನೂ ನನಗೆ ಖುಷಿ ಕೊಟ್ಟಿದೆ. ಇಂಥದ್ದು ಇಂಥದ್ದೆಲ್ಲ ಉರ್ದು ನಾಟಕ ಮಾಡಿದ್ದೀನಿ, ಮಲಯಾಳಂ ನಾಟಕ ಮಾಡಿದ್ದೀನಿ, ತಮಿಳು, ಬ್ಯಾಂಗ್ಳೂರ್ ಅಮೆಚೂರ್ ಸ್ಟೇಜ್ ಅಂತಂದ್ಬಿಟ್ಟು ಅವರು ನಾವು ಇಷ್ಟೆಲ್ಲ ಮಾಡಿದ್ರು ಅವರು ನಮಗೆ ನಡೆಯೋದು ಹೇಗೆ ಅಂತ, ನಾನು ನಡೀತಾ ಇದ್ದಿದ್ದು ಸರಿ ಇಲ್ಲ ಅಂತಂದ್ಬಿಟ್ಟು ನಡೆಯೋದು ಹೇಗೆ ಅಂತ ಹೇಳಿಕೊಟ್ಟವರು ಅವರು. ಆ ಡೈಲಾಗ್ ಹೇಗೆ ಮಾತಾಡಬೇಕು, ತಮಿಳು ತಮಿಳಿರಬೇಕಾದ್ರೆ ಅದನ್ನು ಹೇಗೆ ಮಾತಾಡೋದು,
ಅದಕ್ಕೆ ಏನು ಭಾವ ತೋರಿಸ್ಬೇಕು ಅದೆಲ್ಲನೂ. ಮತ್ತು ಡ್ರೆಸ್ ಮಾಡ್ಕೊಳ್ಳೋದು, ನೀವು ಮಾಡ್ಕೋತಾ ಇರೋ ಡ್ರೆಸ್ ಸರಿ ಇಲ್ಲ ಅಂತನ್ಬಿಟ್ಟು ವಾಸನ್ ಅಂತನ್ಬಿಟ್ಟು ಅವರು ಹೇಳ್ಕೊಟ್ಟು, ಅವ್ರನ್ನೂ ನಾನು ಯಾವಾಗಲೂ ನಾನು ಸ್ಮರಣೆ ಮಾಡ್ಕೋತಾ ಇರ್ತೀನಿ ಅಲ್ವಾ. ಎಷ್ಟು ಗುರುಗಳು ಎಷ್ಟು ಇದ್ದಾರೆ. ನನ್ನ ಮೊದಲನೇ ಗುರು, ನೃತ್ಯ ಕಲಿಸಿದಂಥ ಗುರು ಸಿ ವಿ ಶಿವಶಂಕರ್ ಅವರು, ಅವರು ಹೇಳ್ತಿದ್ರು, ಅಯ್ಯೋ ನೀನೇನೋ, ನಿನ್ಗೇನೂ ಬರೋದಿಲ್ಲ, ಏನೂ ಬರೋದಿಲ್ಲ ನೀನು ಅಂತ ಹೇಳೋರು ಅವರೊಬ್ಬರು. ಆಮೇಲೆ ನಮ್ಮ ಸ್ಕೂಲ್ ಮಾಸ್ಟರು ಪ್ರಿನ್ಸಿಪಲ್ ಒಬ್ಬರು, ಕೆ ಪಿ ಸಿದ್ಲಿಂಗಪ್ಪ ಅವರೊಬ್ಬರು, ಏನು ಓದೋದಿಲ್ಲ ಏನು ಓದೋದಿಲ್ಲ ಅಂತ ಚೆನ್ನಾಗಿ ಬಾರಿಸೋರು ನಮಗೆಲ್ಲ. ಅವರು ಅವರೇ ಬಂದುಬಿಟ್ಟು ನನ್ನನ್ನು ಮತ್ತು ಲೋಕೇಶ್ ಅವ್ರನ್ನ ಮಲೆ ಮಹಾದೇಶ್ವರ ಅಲ್ಲಿ ಬೆಳ್ಳಿ ರಥ ಮತ್ತು ಚಿನ್ನದ ರಥ ಇನಾಗರೇಷನ್ಗೆ ನನ್ನನ್ನು ಲೋಕೇಶ್ ಅವ್ರನ್ನ ಕರ್ಕೊಂಡು ಹೋದರು. ಮತ್ತು ಎಂ ಪಿ ಪ್ರಕಾಶ್ ಅವರು, ಅವ್ರ ಮಿಸ್ಸಸ್ ಬಂದಿದ್ದರು. ಸೊ ಇದು ಒಂದು ಅಚೀವ್ಮೆಂಟು, ಅವರೇ ಬಂದು ನಮ್ಮನ್ನು ಕರೆಯಬೇಕು ಅಂತಂದರೆ ಏನು ನಿಮ್ಮೇನು ಸಾಧ್ಯನೇ ಇಲ್ಲ, ನೀವು ಹಾಳಾಗೋಗ್ತೀರಾ ಹಾಗೆ ಹೀಗೆ ಅಂತ ಇದ್ದವರು ಅವ್ರು ಬಂದು ಕರೆದ್ರು ಅಂದರೆ ನನಗೆ ಎಷ್ಟು ಖುಷಿ ಆಗುತ್ತಲ್ವ. ಇದು ಈ ಥರ ಒಂದು ಅದೇ ಬೈದು ಹೇಳೋರು ಬುದ್ಧಿ ಹೇಳೋರು ಬದುಕೋದಕ್ಕೆ ಹೇಳ್ತಾರೆ ಅಂತಾರಲ್ಲ, ನಿಮ್ಮ ಜೀವನದಲ್ಲಿ ಹೇಗೆ ಮರೆಯೋಕ್ಕಾಗತ್ತೆ ಅಲ್ವಾ. ಅವರು ಅದೆಲ್ಲ ನಾವು ಸಹಕಾರ ಕೊಟ್ಟಿದ್ದಕ್ಕೆ ನಾವು ಈ ರೀತಿ ಬಂದಿದ್ದೀವಿ ಅಂತ ನಾವು ಹೇಳ್ಕೋಬೋದು. ನಿಮ್ಮದು ಸಹಕಲಾವಿದರು ತುಂಬ ಜನ ಇದ್ದಾರೆ. ಅವರು ಉಮಾಶ್ರೀ ನಾವು ಎಲ್ಲ ನಾಟಕ ಮಾಡಬೇಕಾದ್ರೆ ಪರದೆ ಓಪನ್ ಮಾಡಿಬಿಟ್ಟು ನೋಡೋಣ, ನಾವು ಬೈತಾ ಇದ್ವಿ ಬೇಡ ಬೇಡ ಹೋಗು ಉಮಾಶ್ರೀ ಅವರು. ಅವರು ಹೇ ಹೋಗೆ ನೀನು ಇಲ್ಲಿಂದ ಯಾಕೆ ಅಂತ ಚಿಕ್ಕವಳವಳು. ಆಮೇಲೆ ಯಾಕಮ್ಮ ನಾವೇ ಏನೋ ಮಾಡ್ತಾ ಇದ್ದೀವಿ, ನೀ ಇದಕ್ಕೆಲ್ಲ ಬರಬಾರ್ದು ಓದ್ಕೋಬೇಕು ನೀನು ಹೋಗು ಅಂತ ಎಲ್ಲ ಬೈದು ಕಳಿಸ್ತಾ ಇದ್ವಿ. ಅವಳು ಇವಾಗ ಎಂಥ ಕಲಾವಿದೆ ಆಗಿದ್ದಾರೆ, ಅದೆಲ್ಲ ಖುಷಿ ಆಗುತ್ತಲ್ವಾ, ನಮಗಿಂತ ಎತ್ತರಕ್ಕೆ ಬೆಳೆದಿದ್ದಾರೆ. ಸೊ ಖುಷಿ ಆಗುತ್ತೆ. ಸೊ ಹೀಗೆ ಈಗ ನಟರಂಗ ಒಂದೇ ನಾನು ನೀವು ನಾಟಕ ಮಾಡಿದ್ದು ಅಥವಾ ಬೇರೆ ಬೇರೆ ರಂಗ ತಂಡ? ಬೆಂಗಳೂರಲ್ಲಿ ಎಷ್ಟು ಹವ್ಯಾಸಿ ತಂಡಗಳಿತ್ತೋ ನಮ್ಮ ಕಾಲದಲ್ಲಿ ಅಷ್ಟರಲ್ಲೂ ನಾನು ಭಾಗವಹಿಸಿದ್ದೀನಿ, ಅಷ್ಟರಲ್ಲೂ ಭಾಗವಹಿಸಿದ್ದೀನಿ. ಅದು ಹೇಳಿದ್ನಲ್ಲ, ಬ್ಯಾಂಗ್ಳೂರ್ ಅಮೆಚೂರ್ ಸ್ಟೇಜ್ ಆಗಿರ್ಬೋದು, ಉರ್ದು ನಾಟಕ ಆಗಿರ್ಬೋದು, ಮಲಯಾಳಂ ನಾಟಕ ಮೈಕೋ ಕಾಂಪಿಟೇಷನ್ ಅಂತ ಮಾಡ್ತಿದ್ರು, ಅದಕ್ಕೆ ಮಾಡ್ತಾಯಿದ್ದೆ. ಸೊ ಎಲ್ಲ ಭಾಷೆಗಳು ನನಗೆ ಆವಾಗಲೇ ಗೊತ್ತಿತ್ತು, ಬಟ್ ಮೆಮೊರಿ ಪವರ್ ನನಗೆ ಈಗಲೂ ಚೆನ್ನಾಗಿದೆ, ಆವಾಗಲೂ ಚೆನ್ನಾಗಿತ್ತು. ಸೊ ಹಾಗಾಗಿ ತುಂಬ ನಾಟಕಗಳು ಹೇಳಿದ್ದಲ್ಲ, 30 ದಿನ ಅಂದರೆ 30 ದಿನಾನೂ ನಾನು ಭಾಗವಹಿಸ್ತಿದ್ದೆ ನಾಟಕಗಳಲ್ಲಿ. ನಮ್ಮ ವಾಟಾಳ್ ನಾಗರಾಜ್ ಅವರ ನೃಪತುಂಗ ಅಂತ ಸ್ಟೇಜ್ ಹಾಕೋರು ಮೈಸೂರು ಬ್ಯಾಂಕ್ಲ್ಲಿ ರಾಜ್ಯೋತ್ಸವಕ್ಕೆ, ಅದರಲ್ಲಿ ನಾನು ತುಂಬ ನಾಟಕಗಳನ್ನು ಪಾರ್ಟಿಸಿಪೇಟ್ ಮಾಡಿದ್ವಿ. ಅವ್ರು ಬಶೀರ್ ಅಂತಂದ್ಬಿಟ್ಟು ಒಬ್ಬರು ಇವರು ಡೈರೆಕ್ಟ್ರು, ಅವರು ರಕ್ತಾಂಜಲಿ ಇನ್ನು ನಾಟಕ ಎಲ್ಲ ಮಾಡೋರು, ಅವರೇ ಬರೆಯೋರು, ತುಂಬ ಒಳ್ಳೆ ನಾಟಕ ಬರೆಯೋರು, ಅವರ ಸಾಹಿತ್ಯನೇ ಅಷ್ಟು ಚೆನ್ನಾಗಿತ್ತು. ಅವ್ರು ಬಂದುಬಿಟ್ಟು ಬಾಗಿಲು ಹಿಂಗೆ ಹೊಡೆಯೋರು, ಬಂದುಬಿಟ್ಟು ನಾನು ತೆಗೆದೆ ಗಿಜ್ಜಮ್ಮ ಸಾಯಂಕಾಲ 9 ಗಂಟೆಗೆ ನಾಟಕ ಇದೆ ಗಿಜ್ಜಮ್ಮ ರಾತ್ರಿ ಅಂತ ಎಲ್ಲಿ ನೃಪತುಂಗ ಅಂತ ಇದರಲ್ಲಿ ನವಂಬರ್ ತಿಂಗಳು ಬಂದರೆ ಆ ಥರ ಆ ಥರದ್ದೆಲ್ಲ ಮಾಡಿದ್ದೀವಿ ನಾವು. ಎಂಜಾಯ್ ಅದೇ ಅಷ್ಟು ಎಂಜಾಯ್ ಮಾಡಿದ್ವಿ. ಕಸ್ತೂರಿ ಶಂಕರ್ ಅವರು ಹಾಡ್ತಾ ಇದ್ರು ನಮಗೆಲ್ಲ ಡ್ಯಾನ್ಸ್ಗೆ, ಅದಕ್ಕೆ